ಬಿಗ್ ಬಾಸ್ ಹುಚ್ಚು ನಾವ್ ಎರಡು ಮೂರ್ ಸಾರಿ ನೋಡ್ತೀವಿ. ಖಂಡಿತ ಫೈನಲ್ ಕಾರ್ತಿಕ್ಗೆ ಕೊಟ್ರೆ ಬಿಗ್ ಬಾಸ್ ಅವ್ರು ಒಂದು ಅನುಕೂಲ ಎಲ್ಲಾರ್ಗೂ ಒಂದ್ ಅನ್ಸುತ್ತೆ. ಯಾಕಂದ್ರೆ ಸಂಗೀತ ಬಂದಿದ್ದೇನೆ ಕಾರ್ತಿಕ್ ಮತ್ತೆ ತನಿಷಾ ಇಂದಾನೆ ಅವರು 15 ಡೇಸ್ ಬಂದ್ರು. ಆ 15 ಡೇಸ್ ಇಂದ ಅವರು ಅವ್ರ ಪ್ರಕಾರ ಇರ್ಬೇಕಾಗಿತ್ತು. ಕಾರ್ತಿಕ್ ಇಬ್ರಲ್ಲಿ ಯಾರು ಬಂದ್ರು ಇಲ್ಲ ಡ್ರೋನ್ ಡ್ರೋನ್ ಆಡಿಸ್ತೀನಿ ಅಂತ ಇನ್ನೋಸೆಂಟ್ ಇನ್ನೊಂದೇ ಹುಡುಗ ಅಲ್ಲೇ ಅಲ್ಲ ಅಲ್ಲಿ ಏನ್ ಅಂತ ಇದಾರೆ ಅಂದ್ರೆ ಅವರು ಗೇಮ್ ಆಡಕ್ ಬಂದಿದಾರಲ್ಲ ನಾಟಕ ಆಡ್ತಾ ಇರ್ಬೋದು ಅದ್ ನಮಗೆ ಅನ್ಸುತ್ತೆ. ನೋಡಿದವ್ರಿಗೂ ಕೂಡ ಅನ್ಸುತ್ತೆ ಕಾರ್ತಿಕ್ ಹೇಳ್ಬೇಕು ಸಂಗೀತ ಕಾರ್ತಿಕ್ ಮೋಸ ಮಾಡಿದ್ದಾರೆ ಅಂತಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಯಾಕಂದ್ರೆ ಸಂಗೀತ ಬಂದಿದ್ದೇನೆ ಕಾರ್ತಿಕ್ ಮತ್ತೆ ತನಿಷಾ ಇಂದಾನೆ ಅವರು 15 ಡೇಸ್ ಬಂದ್ರು. ಆ 15 ಡೇಸ್ ಇಂದ ಅವರು ಅವ್ರ ಪ್ರಕಾರ ಇರ್ಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಕಾರ್ತಿಕ್ ನ ಗೆಲ್ಲಿ ಅಂತ. ಕಾರ್ತಿಕ್ ಅವರು ಫೈನಲ್ ಅಂದ್ರೆ ಸಂಗೀತ ಅವ್ರು ಫೈನಲ್ ಹೋಗೋದಕ್ಕೆ ಒಂದ್ ವೋಟ್ ಮಾಡಿದ್ರು. ನೀನ್ ವೋಟ್ ಮಾಡಿರ್ಲಿಲ್ಲ ಅಂದ್ರೆ ನಾನು ಫೈನಲ್ ಹೋಗ್ತಿದ್ದೀನಿ ಅನ್ನೋ ತರ ಮಾತಾಡ್ತಿದ್ದಾರೆ. ಯಾರು? ಸಂಗೀತ ಅವರು. ಅದು ಅವ್ರ ಅನಿಸಿಕೆ ಅನ್ಸುತ್ತೆ. ಬಟ್ ಅದ್ರಲ್ಲಿ ಅಷ್ಟು ಜನದೊಳಗಡೆ ಹೇಳಕ್ಕಾಗಲ್ಲ. ಅವಳು ಕಾನ್ಫಿಡೆನ್ಸ್ ಅಲ್ಲಿ ಅವಳು ಹೇಳಿರ್ತಾಳೆ. ಬಟ್ ಇವಳು ತನಿಷಾ ಇವಳು ಸಂಗೀತ ಮಾತ್ರ ಕಾರ್ತಿಕ್ ತನಿಷಾ ಇಂದಾನೆ 15 ಡೇಸ್ ಬಂದಿರೋದು. ಬಟ್ ಇತ್ತೀಚೆಗೆ ಅವಳು ಏನ್ ಮಾಡ್ತಾ ಇದ್ದಾಳೆ ಅಲ್ಲಿ ಏನೇನ್ ನಡೆದಿದೆ ಅವ್ರವ್ರಿಗೆ ಗೊತ್ತಿರುತ್ತೆ. ಬಟ್ ನಾವು ನೋಡಿರೋ ಪ್ರಕಾರ ಫಸ್ಟ್ ವರ್ತೂರ್ ಅವ್ರು ಗೆಲ್ಬೇಕು ಅನ್ನೋ ಆಸೆ ಇತ್ತು. ಬಟ್ ಇವಾಗ ಕಾರ್ತಿಕ್ ಅವ್ರ ಪಾಪ ಏನೋ ಇರ್ಲಿ ಅವ್ರು ಗೆಲ್ಲಿ ಅನ್ನೋದು ವರ್ತೂರು ಕಾರ್ತಿಕ್ ಇಬ್ರಲ್ಲಿ ಯಾರು ಬಂದ್ರು ಅದೇ ಅಕ್ಕ. ಸಂಗೀತ ಅವರು 6th ಪ್ಲೇಸ್ ಕೊಡ್ತಾರೆ ನಿನ್ನೆ ನಿಮ್ ಪರ್ಫಾರ್ಮೆನ್ಸ್ ಇಲ್ಲ ಅಂತ. ಹೌದು ಸರಿನಾ ಅಲ್ಲ ಕಾರ್ತಿಕ್ 6th ಪ್ಲೇಸ್ ಕೊಟ್ಟಿದ್ದು ಅವ್ಳು ತಪ್ಪಲ್ವಾ? ಯಾಕಂದ್ರೆ ಅವಳಿಂದಾನೆ ಇವಳು ಬಂದ್ಬಿಟ್ಟು ಅವಳಿಗೆ ಅನ್ಸುತ್ತೆ ಈಚೆ ಬಂದಾಗ ಎಲ್ಲ ನೋಡಿದಾಗ. ಬಟ್ ಅವಳಿಗೆ ಅನ್ಸುತ್ತೆ. ಬಟ್ ನಮ್ಗೆ ಅದು ಇಷ್ಟ ಆಗಿಲ್ಲ. ಸಂಗೀತರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಸಂಗೀತ ಬಗ್ಗೆ ಏನ್ ಅವಳು ಒಂದೆಣ್ಣು ನಾವು ಒಂದೆಣ್ಣು. ಬಟ್ ಆಟ ಅಂತ ಬಂದಿದ್ದಾಳೆ ಬಿಗ್ ಬಾಸ್ ಅಲ್ವಾ, ಅದು ಆಟದಲ್ಲಿ ನಾವು ಹೆಣ್ಮಕ್ಳ ಬಗ್ಗೆ ಹೇಳಕ್ ಆಗಲ್ಲ. ಅವಳು ಗೆಲ್ಬೇಕು ಅನ್ನೋ ಆಸೆ ಇರುತ್ತೆ, ಅದು ಆಟದಲ್ಲಿ ಅವ್ಳು ಮಾಡಿದಾಳೆ, ಅದ್ರಲ್ಲಿ ಏನ್ ತಪ್ಪೇನಿಲ್ಲ. ಇದರಲ್ಲಿ ಆ ಪ್ಲೇಸ್ ಅಲ್ಲಿ ಅವ್ರಿಗೆ ಏನ್ ಅನ್ಸುತ್ತೆ ಅದೇ ಆಟ. ಟಾಪ್ 2 ಯಾರು ಬರ್ಬೇಕ್ರಕ್ಕ? ಸಂಗೀತವ್ನಲ್ಲಿ ನಮಗೆ ಸಂಗೀತ ಸಂಗೀತ ಅದ ಕಿಚ್ಚನ ಕೈಯಲ್ಲಿ ಯಾರು ಬರ್ಬೇಕು? ಕಿಚ್ಚನ ಕೈಯಲ್ಲಿ ನನ್ಗೆ ನನ್ನ ಅನಿಸಿಕೆ ಪ್ರಕಾರ ಕಾರ್ತಿಕ್ ವರ್ತೂರ್ ಅವ್ರು ಇರ್ಬೇಕು ಅನ್ಸುತ್ತೆ. ವರ್ತೂರ್ ಅವ್ರು ಯಾಕೆ ಹೇಳ್ತೀವಿ ಅಂದ್ರೆ ಅವ್ರ ಒಂದು ಹಳ್ಳಿ ಜನಗಳಾಗಿ ಹಳ್ಳಿಯವ್ರಿಗೆ ಸಪೋರ್ಟ್ ಮಾಡ್ತಾ ಇದಾರಲ್ಲ. ನಾನ್ ಏನಿದೆ ಅದನ್ನ ನಾನು ಉಳಿಸ್ಕೊಂಡು ಹೋಗ್ತೀನಿ ಅನ್ನೋ ಒಂದಿದ್ದಾರೆ. ಅದು ಇನ್ನೋಸೆಂಟ್ ಆಗಿದ್ದಾರೆ. ಮತ್ತೆ ಬಿಗ್ ಬಾಸ್ ಮೇಲೆ ಕಾಂಟ್ರವರ್ಸಿ ಆಗಿ ಅವ್ರು ಈಚೆ ಬಂದ್ರು, ಅದೆಲ್ಲ ಆಗಿದೆಯಲ್ಲ. ಅವ್ರು ಅಲ್ಲೇ ಮನೇಲಿ ಇದ್ರೆ ಕಾಂಟ್ರವರ್ಸಿ ಆಗ್ತಾ ಇರ್ಲಿಲ್ಲ. ಎಲ್ಲ ಪ್ರತಾಪ ಗೆಲ್ಬೇಕು ಅಂತ ಅಂತಾರೆ. ಬಟ್ ಒಬ್ಬೊಬ್ಬರ ಅನಿಸಿಕೆ ಒಂದೊಂದರ ಇರುತ್ತೆ. ಬಟ್ ನಮ್ಮ ಅನಿಸಿಕೆ ಕಾರ್ತಿಕ್ ಗೆಲ್ಬೇಕು. ಪ್ರತಾಪ್ ಅವರು ಇನ್ನೋಸೆಂಟ್ ಇಂದ ಬಂದಿದಾರಾ ಇಲ್ಲ ಆಟ ಆಡ್ಕೊಂಡ್ ಬಂದಿದಾರ? ಇಲ್ಲ ಆಟ ಮಾತ್ರ ಆಡಿಲ್ಲ ಬಿಡಿ ಪ್ರತಾಪ್. ಅವರು ಇದೆಲ್ಲ ನೋಡ್ತಾರ ಇನ್ನೋಸೆಂಟ್ ಅಂತಾನೆ ಇಲ್ಲ ಏನಿಲ್ಲ. ಯಾರು ಇನ್ನೋಸೆಂಟ್ ಅವ್ರು ಗೇಮು ಆಡಿಲ್ಲ, ಡ್ರೋನ್ ಆಡಿಸ್ತೀನಿ ಅಂತ ಇನ್ನೋಸೆಂಟ್ ಇನ್ನೊಟ್ಟು ಹುಡುಗ ಅಲ್ಲೇ ಅಲ್ಲ ಅಲ್ಲಿ ಏನ್ ಆಗ್ತಾ ಇದಾರೆ ಅಂದ್ರೆ ಅವರು ಗೇಮ್ ಆಡಕ್ ಬಂದಿದಾರಲ್ಲ ನಾಟಕ ಆಡ್ತಾ ಇರ್ಬೋದು ಅದ್ ನಮಗ್ ಅನ್ಸುತ್ತೆ. ನೋಡಿದವ್ರು ಕೂಡ ಅನ್ಸುತ್ತೆ. ಬಟ್ ಅವ್ರಿಗೆ ಕಡಿಮೆ ಅವರು ರೈತರೇ ಚೆನ್ನಾಗೇ ಇದಾರೆ. ಬಟ್ ಕಾರ್ತಿಕ್ ಒಬ್ಬ ಬಡವ ಇದನ್ನೇ ನಾವು ಹುಡುಗ ಹುಡುಗನ ಅದೆಲ್ಲ ನಾನು ಹೇಳಲಿಲ್ಲ. ಬಟ್ ಅವ್ನ್ ಗೆಲ್ಲಿ ಅನ್ನೋದು ಒಂದ್ ಆಸೆ. ರಾಮ್ಟೆಕ್ ಚೆನ್ನಾಗಿ ಪ್ರಾಂಕ್ ಆಗ್ತದೆ. ರಾಮ್ ಪ್ರತಾಪ್ ಗೆದ್ರೆ ಏನಿಲ್ಲ ಬಿಡಿ. ಕೊಡ್ತಾರೆ ಯಾಕಂದ್ರೆ ಕಂಪೇರ್ ಮಾಡ್ತು ಅಂದ್ರೆ ಡ್ರೋನ್ ಪ್ರತಾಪ್ ಏನು ಆಡಿಲ್ಲ, ವಿನಯ್ ಸಖತ್ತಾಗಿ ಆಡಿದ್ದಾರೆ. ಆದ್ರೂ 6th ಪ್ಲೇಸ್ ಕೊಡ್ತಾರೆ ವಿನಯ್ಗೆ. 6th ಪ್ಲೇಸ್ ವಿನಯ್ ಸ್ಟಾರ್ಟಿಂಗ್ ಇಂದಾನೆ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ, ಎಲ್ಲರೂ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ. ಬಟ್ ಅದ್ರಲ್ಲಿ ಅವ್ರು ಬಿಗ್ ಬಾಸ್ ಮೇಲೆ ಡಿಪೆಂಡ್. ನಾವು ಈಗ ನಾವ್ ಹೇಳ್ದಂಗೆ ನಾವು ಓಟಿನ ಪ್ರಕಾರ ಅವ್ರು ಗೆಲ್ಸಲ್ಲ. ಈಗ ಜನಗಳು ಓಟ್ ಹಾಕಿ ಗೆಲ್ಸ್ತೀವಿ ಅಂತ ಒಂದ್ ಸ್ವಲ್ಪ ದಿನ ಅಂತಾರೆ, ಇನ್ನೊಂದ್ ಸ್ವಲ್ಪ ದಿನ ಏನ್ ಮಾಡ್ತಾರೆ, ಇಲ್ಲ ನಾವು ಬಿಗ್ ಬಾಸ್ ಪ್ರಕಾರನೇ ನಾವು ಗೆಲ್ಸೋದು, ಆಮೇಲೆ ಏನೋ ಮುಂದೆ ಜಡ್ಜ್ಗಳ ಮುಖಾಂತರನೇ ಗೆಲ್ಸೋದು ಅಂತಾರೆ. ಯಾವ್ದೇ ಸೀಸನ್ ಅಲ್ಲಿ ಜನಗಳ ಮುಖಾಂತರ ಯಾರು ಗೆಲ್ಸಿಲ್ಲ ಬಿಡಿ. ಅವ್ರವ್ರ ಇದ್ರ ಮೇಲೆ ಅವ್ರು ಗೆದ್ದಿದ್ದಾರೆ. ಬಟ್ ಏನೋ ನಮ್ಗೂ ಎಂಟರ್ಟೈನ್ಮೆಂಟ್ ಬರ್ಬೇಕು, ನೋಡ್ತಾ ಇದೀವಿ ಅಷ್ಟೇ. ಬಿಗ್ ಬಾಸ್ ಹುಚ್ಚು ನಾವು 2-3 ಸಾರಿ ನೋಡ್ತೀವಿ. ಖಂಡಿತ ಇವಾಗಿಂದ ಸ್ಟಾರ್ಟಿಂಗ್ ಸೀಸನ್ ಇಂದಾನು ನೋಡ್ತೀವಿ. ಫೈನಲ್ ಕಾರ್ತಿಕ್ಗೆ ಕೊಟ್ರೆ ಬಿಗ್ ಬಾಸ್ ಅವ್ರು ಒಂದು ಅನುಕೂಲ ಎಲ್ಲಾರ್ಗೂ ಒಂದ್ ಅನ್ಸುತ್ತೆ. ಬಟ್ ಹೆಣ್ಣಾಗಿ ಸಂಗೀತ ಗೆಲ್ಬೇಕಿತ್ತು ಅಂತ ಅನ್ಬಹುದು. ಬಟ್ ಸಂಗೀತ ಚೆನ್ನಾಗಿದಾರಲ್ಲ ಕಾರ್ತಿಕ್ ಒಂದು ಕೊಡ್ಲಿ ಚಾನ್ಸ್ ಅಂತ ಅನ್ಕೊಂತ ಯಾರ್ಗೆ ಮಾಡಿದಾರೆ ಅವ್ರಿಗೆ ಅಷ್ಟೇ.